ಟೀಚ್ ರವಿ ಕನ್ನಡ ಎಂಬ ಯೂಟ್ಯೂಬ್ ಚಾನೆಲ್ ಅನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಲಿಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್. ಇಲ್ಲಿ ಇವತ್ತಿನ ವಿಡಿಯೋ ನಿಮಗೆ ತುಂಬ ಅತಿ ಮುಖ್ಯವಾದಂತಹ ವಿಡಿಯೋವನ್ನು ನಾನು ನಿಮ್ಮೊಂದಿಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ನೀವು ಇಂಗ್ಲಿಷ್ ಸಬ್ಜೆಕ್ಟಲ್ಲಿ ಸುಲಭವಾಗಿ ಪಾಸ್ ಆಗುವಂತಹ, ಸುಲಭವಾಗಿ ಒಳ್ಳೆಯ ಅಂಕಗಳನ್ನು ಪಡೆಯುವಂತಹ ಒಂದು ಟಿಪ್ಸ್ಗಳನ್ನು ನಾನು ಹೇಳಿಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ಹಾಗೆ ಪಾಸಿಂಗ್ ಪ್ಯಾಕೇಜನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಓಕೆ ವಿದ್ಯಾರ್ಥಿಗಳೇ, ಶುರು ಮಾಡೋಣ. ನೀವು ಮುಖ್ಯವಾಗಿ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಟೋಟಲಿಯಾಗಿ 100 ಅಂಕಗಳು ಇರ್ತದೆ. 20 ಅಂಕಗಳು ಇಂಟರ್ನಲ್, 80 ಅಂಕಗಳಿಗೆ ನೀವು ಬೋರ್ಡ್ ಎಕ್ಸಾಮಲ್ಲಿ ಲಿಖಿತವಾಗಿ ಬರಿಬೇಕಾಗಿರುತ್ತೆ. ಅಲ್ಲಿ ಮುಖ್ಯವಾಗಿ ಮೊಟ್ಟ ಮೊದಲು ನೀವು ಸಮರಿ, 4 ಅಂಕಗಳಿಗಿರುವಂತಹ ಸಮರಿಯನ್ನು ಸ್ಟಡಿ ಮಾಡಿ ಓದ್ಕೊಳ್ಳಿ. ಯಾವುದೆಲ್ಲ ಸಮರಿಗಳನ್ನು ಓದ್ಕೊಳ್ಬೇಕಂದ್ರೆ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್, ಗ್ರ್ಯಾಂಡ್ಮಾ ಆ್ಯಂಡ್ ಜಾಜ್ ಪೊಯಮ್ 2 ಸಾಕು. ಈ 3 ಸಮರಿಗಳನ್ನು ಓದಿದ್ದಲ್ಲಿ ಈ 3 ಸಮರಿಗಳಲ್ಲಿ 1 ಸಮರಿ ಗ್ಯಾರಂಟಿ ಬರುತ್ತೆ. ಹಾಗೆ 4 ಮಾರ್ಕ್ಸಿನಲ್ಲಿ ಈ 3 ಸಮರಿಗೆ ರಿಲೇಟೆಡ್ ಆಗಿರುವಂಥ ಒಂದು ಲಾಂಗ್ ಆನ್ಸರ್ ಬರುತ್ತೆ. ಒಟ್ಟು ಟೋಟಲಿಯಾಗಿ 7 ಅಂಕಗಳಿಗೆ ಕಟ್ಟಿಟ್ಟ ಬುದ್ಧಿ ಈ 3 ಸಮರಿಗಳನ್ನು ನೀವು ಓದಿದ್ದಲ್ಲಿ. ಹಾಗೆ ನೆಕ್ಸ್ಟ್ ಪೊಯಮ್, ಕ್ವಾಲಿಟಿ ಆಫ್ ಮರ್ಸಿ, ಹಾಗೆ ದ ಬ್ಲೈಂಡ್ ಬಾಯ್, ಈ 2 ಪೊಯಮ್ಗಳಲ್ಲಿ 4 ಮಾರ್ಕ್ಸಿಗೆ 1 ಪ್ಯಾರಾಗ್ರಾಫ್ ಗ್ಯಾರಂಟಿ ಬರುತ್ತೆ. ಇವು 2 ಪೊಯಮ್ ಬಿಟ್ಟರೆ ನೀವು ಯಾವ ಪೊಯಮ್ಗಳನ್ನು ಓದಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್. ದಿಸ್ ಈಸ್ ಓನ್ಲಿ ಪಾಸಿಂಗ್ ಪ್ಯಾಕೇಜ್. ಓಕೆ, ಲಿಸನ್ ಕ್ಲಿಯರ್ಲಿ. ನೆಕ್ಸ್ಟ್ ಎಸ್ ಪ್ರಬಂಧ, ಪ್ರಬಂಧಕ್ಕೆ ಸಂಬಂಧಪಟ್ಟಂತಹ 4 ಅಂಕಗಳಿಗೆ ಕೇಳ್ತಾರೆ. ಅದನ್ನು ಕೂಡ ನೀವು ಸರಿಯಾದ ರೀತಿಯಲ್ಲಿ ಸ್ಟಡಿ ಮಾಡಿ ವಿದ್ಯಾರ್ಥಿಗಳೇ. ಹಾಗೆ ನೆಕ್ಸ್ಟು ಡೆವಲಪ್ ದ ಸ್ಟೋರಿ, ಡೆವಲಪ್ ದ ಸ್ಟೋರಿಯಲ್ಲಿ ಅತಿ ಮುಖ್ಯವಾದಂತಹ ಒಂದು ಸುಲಭವಾಗಿ ಅಂಕಗಳನ್ನು ಗಳಿಸಬಹುದು, ಅದನ್ನು ಕೂಡ ಓದ್ಕೊಳ್ಳಿ ಡೆವಲಪ್ ದ ಸ್ಟೋರಿ. ನೆಕ್ಸ್ಟ್ ಮೈನ್ ಇಂಪಾರ್ಟೆಂಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್ಸ್ ಕ್ವೆಶನ್. ಓಕೆ, ಎಕ್ಸ್ಟ್ರಾಕ್ಟ್ಸ್ ಕ್ವೆಶನ್ನು 4 ಪ್ರಶ್ನೆಗಳು ಬರ್ತವೆ. ಒಟ್ಟು 1 ಪ್ರಶ್ನೆಗೆ 3 ಅಂಕಗಳು ಇರುತ್ತೆ, 4 ಪ್ರಶ್ನೆಗೆ 12 ಅಂಕಗಳಿಗೆ ಎಕ್ಸ್ಟ್ರಾಕ್ಟ್ಸ್ ಕ್ವೆಶನ್ ಕೇಳ್ತಾರೆ. ಇದು ತುಂಬವಾಗಿ ತುಂಬ ಸರಳವಾಗಿ ನೀವು ಅಂಕಗಳನ್ನು ಗಳಿಸುವಂತಹ ಒಂದು ಸ್ಕಿಲ್ ಇಲ್ಲಿ ಇರುತ್ತೆ. ಅಲ್ಲಿ ಒಂದು ವಾಕ್ಯವನ್ನು ಕೊಟ್ಟಿರ್ತಾರೆ, ಆ ವಾಕ್ಯದ ಕೆಳಗಡೆ 3 ಪ್ರಶ್ನೆಗಳು, ABC ಎಂಬ 3 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಆ ವಾಕ್ಯ 3 ಪ್ರಶ್ನೆಗಳಿಗೆ ರಿಲೇಟೆಡ್ ಆಗಿರುತ್ತೆ. ಹಾಗಾಗಿ ನೀವು ಎಕ್ಸ್ಟ್ರಾಕ್ಟ್ಸ್ ಕ್ವೆಶನ್ಸ್ಗಳನ್ನು ನೀವು ಸುಲಭವಾಗಿ ಅಂಕಗಳನ್ನು ಪಡೆದುಕೊಳ್ಬೇಕಂದ್ರೆ ನೀವು ಮುಖ್ಯವಾಗಿ ಏನು ಮಾಡಬೇಕಂದ್ರೆ ಪ್ರತಿ ಪಾಠವನ್ನು, ಪ್ರತಿ ಪೋಯಮನ್ನು ಕರೆಕ್ಟಾಗಿ ಟೆಕ್ಸ್ಟ್ ಬುಕ್ದಲ್ಲಿರುವಂತಹ ಪಾಠ, ಲೆಸನ್ ಆ್ಯಂಡ್ ಪೋಯಮ್ಸ್ ಸರಿಯಾದ ರೀತಿಯಲ್ಲಿ ಓದ್ಕೊಳ್ಬೇಕು ಫ್ರೆಂಡ್ಸ್. ಪ್ರತಿಯೊಂದು ವಾಕ್ಯವನ್ನು ಓದ್ಕೊಂಡಲ್ಲಿ ನಿಮಗೆ ಸುಲಭವಾಗಿ 12 ಅಂಕಗಳನ್ನು ಗಳಿಸ್ಲಿಕ್ಕೆ ಆಗುತ್ತೆ. ಹಾಗೆ ನೆಕ್ಸ್ಟ್ ಪ್ಯಾಸೇಜ್, ಪ್ಯಾಸೇಜ್ ಅಂದರೂ ನಿಮಗೆ ಅಲ್ಲೇ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದರ ಕೆಳಗಡೆ ಇರುವಂತಹ 2 ಪ್ರಶ್ನೆ ಇರುತ್ತೆ, 1 ಪ್ರಶ್ನೆಗೆ 2 ಅಂಕಗಳನ್ನು ದೃಢೀಕರಿಸಿರ್ತಾರೆ. ಒಟ್ಟು ಪ್ಯಾಸೇಜ್ಗೆ 4 ಅಂಕಗಳಿರ್ತವೆ. ಹಾಗಾಗಿ ಈ ಪ್ಯಾಸೇಜನ್ನು ಸರಿಯಾದ ರೀತಿಯಲ್ಲಿ ಥಿಂಕ್ ಮಾಡಿ ನೀವು ಬರೀಬೇಕು ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಪಾಸಿಂಗ್ ಪ್ಯಾಕೇಜ್ ಯಾವುದಂದರೆ ನೋಡಿ, ಒಂದು ಯಾವುದೆಲ್ಲ ಆಯಿತು, ಒಂದು ಪೋಯಮ್ ಆಯಿತು, ಸಮರಿ ಆಯಿತು, ಹಾಗೆ ಪ್ರಬಂಧ ಆಯಿತು, ಎಕ್ಸ್ಟ್ರಾಕ್ಟ್ಸ್ ಕ್ವೆಶನ್, ಪ್ಯಾಸೇಜ್ ಆಯಿತು. ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್, ಲೆಟರ್ ರೈಟಿಂಗ್. ಲೆಟರ್ ರೈಟಿಂಗ್ ಇಲ್ಲಿ ಆಫೀಸಿಯಲ್ ಲೆಟರ್ ರೈಟಿಂಗ್ ಬರುತ್ತೆ, ಯಾಕಂದರೆ ನಿಮಗೆ 2 ರೀತಿಯಲ್ಲಿ ನಿಮಗೆ ಲೆಟರ್ ರೈಟಿಂಗ್ ಕೇಳಿರ್ತಾರೆ, ನಿಮಗೆ ಯಾವುದು ಬರುತ್ತೆ ಅದನ್ನು ಕೂಡ ನೀವು ಬರೀಬಹುದು. ಇಲ್ಲಿ ಮುಖ್ಯವಾಗಿ 5 ಮಾರ್ಕ್ಸ್ಗಳನ್ನು ನಿಮಗೆ ದೃಢೀಕರಿಸಿರ್ತಾರೆ ಲೆಟರ್ ರೈಟಿಂಗ್. ಇದು ತುಂಬ ಸುಲಭವಾಗಿರುತ್ತೆ, ಪ್ರತಿಯೊಬ್ಬರೂ ನೀವು ಸುಲಭವಾಗಿ ಬರೀಬಹುದು ಇದನ್ನು ಲೆಟರ್ ರೈಟಿಂಗು. 5 ಅಂಕಗಳಿಗೆ ನಿಮಗೆ ಸುಲಭವಾಗಿ ಸಿಕ್ಕಿಬಿಡುತ್ತೆ. ಓಕೆ, ನೆಕ್ಸ್ಟ್ ಕೊನೆಯದಾಗಿ 2 ಮಾರ್ಕ್ಸಿಗೆ 7 ಅಂಕಗಳನ್ನು ಕೇಳಿರ್ತಾರೆ, 7 ಪ್ರಶ್ನೆಗಳನ್ನು ಕೇಳಿರ್ತಾರೆ. ಅದರಲ್ಲಿ ಜಸ್ಟ್ ನೀವು 3 ಅಥವಾ 5 ಪ್ರಶ್ನೆಗಳಿಗೆ ಅಟೆಂಪ್ಟ್ ಮಾಡಿಬಿಟ್ರೆ ಮಿನಿಮಮ್ ನಿಮಗೆ 14 ಅಂಕಗಳಿಗೆ ನಿಮಗೆ 6 ಅಥವಾ 7 ಅಂಕಗಳು ಸಿಕ್ಬಿಡ್ತದೆ. ಇಷ್ಟು ನಾನು ಹೇಳಿದ ಒಂದು ಕೆಲವೊಂದು ಪಾಸಿಂಗ್ ಪ್ಯಾಕೇಜನ್ನು ಸರಿಯಾದ ರೀತಿಯಲ್ಲಿ ಸ್ಟಡಿ ಮಾಡಿದ್ದಲ್ಲಿ ನಿಮಗೆ 80-45 ಮಾರ್ಕ್ಸ್ಗಳು ಸುಲಭವಾಗಿ ಸಿಕ್ಬಿಡ್ತವೆ, ನೀವು ಆರಾಮಾಗಿ ಪಾಸ್ ಆಗಿಬಿಡ್ತೀರಾ. ಓಕೆ, ಮತ್ತು
ಮುಂದಿನ ವಿಡಿಯೋದಲ್ಲಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಹಾಗೆ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಟಿಪ್ಸ್ ಏನಂದರೆ, ನೀವು ಯಾವ ರೀತಿಯಲ್ಲಿ ಸ್ಟಡಿ ಮಾಡಬೇಕು, ನೀವು ರ್ಯಾಂಕ್ ಗಳಿಸುವುದು ಹೇಗೆ, ರ್ಯಾಂಕ್ ಬರಬೇಕಂದ್ರೆ ಯಾವ ರೀತಿಯಲ್ಲಿ ಸ್ಟಡಿ ಮಾಡಬೇಕು, ಯಾವ ಯಾವ ನಿಯಮಗಳನ್ನು ಪಾಲಿಸಿಕೊಂಡು ನೀವು ಓದಿದ್ದಲ್ಲಿ ರ್ಯಾಂಕ್ ಬರ್ಬೋದು ಎಂಬ ಒಂದು ಟಿಪ್ಸನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿದ್ದಲ್ಲಿ ಆ ವಿಡಿಯೋವನ್ನು ನೋಡಲಿಕ್ಕೆ ನಿಮಗೆ ಆಗುತ್ತೆ. ಹಾಗೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಎಲ್ಲ ಓಲ್ಡ್ ಕ್ವೆಶನ್ಸ್ ಪೇಪರ್ಗಳನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ಬಿಟ್ಟಿದ್ದೇನೆ. ಅವುಗಳನ್ನು ನೋಡಬೇಕಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೇನಾದರೂ ತೊಂದರೆ ಆದಿದ್ದಲ್ಲಿ, ಏನಾದರೂ ತಿಳಿಯದೇ ಇದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಥ್ಯಾಂಕ್ ಯು, ಬೆಸ್ಟ್ ಆಫ್ ಲಕ್ ಯು ಆರ್.